ಮುಖ್ಯ ಬಿಎಸ್ ಯಡಿಯೂರಪ್ಪನವರ ಮೇಲೆ ಸಿದ್ದರಾಮಯ್ಯವರು ಟ್ವೀಟ್ ಬಾಣ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಟೀಕಾ ಬಾಣದ ಗುರಿ ರಾಜ್ಯಪಾಲರತ್ತ ಕೂಡ ನೆಟ್ಟಿದೆ ಇವತ್ತು ಬೆಳಗ್ಗೆ ಸರಣಿ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಸಂಪುಟ ರಚನೆ ಮಾಡದೆ ಕೇವಲ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕಾಲಹರಣ ಮಾಡ್ತಿರೋದನ್ನ ಟೀಕಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಯಡಿಯೂರಪ್ಪನವರು ತೋರಿದ ಅವಸರವನ್ನ ಸಂಪುಟ ವಿಸ್ತರಣೆಗೆ ತೋರಿಸ್ತಿಲ್ಲ ಯಾಕೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ರಾಜ್ಯದ ಜನರು ಸಂಕಟದಲ್ಲಿದ್ದಾರೆ ಆಡಳಿತ ಯಂತ್ರ ಸ್ತಬ್ಧವಾಗಿದೆ ಇದೇನು ಪ್ರಜಾಪ್ರಭುತ್ವನ ಏಕಚಕ್ರಾಧಿಪತ್ಯಾನ ಅಂತ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಸ್ಪಂದಿಸಬೇಕಾದ ಕಂದಾಯ ಕೃಷಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಗೆ ಸಚಿವರೇ ಇಲ್ಲ ಆದ್ಯತೆ ಅಧಿಕಾರಿಗಳ ವರ್ಗಾವಣೆಯದ್ದ ಸಂಪುಟ ವಿಸ್ತರಣೆಯದ್ದ ಹೀಗಂತ ಸಿದ್ದರಾಮಯ್ಯವರು ಯಡಿಯೂರಪ್ಪನವರ ವರ್ಗಾವಣೆ ಪರ್ವವನ್ನ ಟೀಕಿಸಿದ್ದಾರೆ ರಾಜ್ಯಪಾಲರನ್ನು ಟ್ವೀಟ್ ಮೂಲಕ ಕುಟ್ಕಿರುವ ಸಿದ್ದರಾಮಯ್ಯವರು ವಿಶ್ವಾಸ ಮತಯಾಚನೆಗೆ ಸಂದೇಶದ ಮೇಲೆ ಸಂದೇಶ ಕಳಿಸ್ತಾ ಇದ್ದ ಘನತೆ ವೆತ್ತ ರಾಜ್ಯಪಾಲರ ಗಮನಕ್ಕೆ ಸಚಿವರಿಲ್ಲದ ಏಕ ವ್ಯಕ್ತಿ ಸಂಪುಟದಿಂದಾಗಿ ರಾಜ್ಯದ ಜನತೆ ಅನುಭವಿಸ್ತಾ ಇರೋ ಭವಣೆ ಕಾಣ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಈ ಟ್ವೀಟಿಗೆ ಅಥವಾ ಪ್ರಶ್ನೆಗೆ ಯಡಿಯೂರಪ್ಪನವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕಾದ್ ನೋಡಬೇಕು